ಬ್ಯಾಟರಾಯನಪುರದಲ್ಲಿ ಕೃಷ್ಣ ಭೈರೇಗೌಡ ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣ ಭೈರೇಗೌಡರು ಮತ್ತೊಮ್ಮೆ ವಿಧಾನಸಭೆ ಪ್ರವೇಶಿಸಿದ್ದಾರೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ತಮ್ಮೇಶ್ ಗೌಡರನ್ನು ಸೋಲಿಸಿ ಕೃಷ್ಣ ಭೈರೇಗೌಡರು ವಿಧಾನಸಭೆ ಪ್ರವೇಶಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಬಾರಿ ತುಂಬ ಸಣ್ಣ ಮಾರ್ಜಿನ್ನಿಂದ ಗೆದ್ದಿದ್ರು, 2000 ಮತಗಳ ಅಂತರದಿಂದ ಮಾತ್ರ ಕೃಷ್ಣ ಭೈರೇಗೌಡರು ಗೆದ್ದಿದ್ರು. ಈ ಬಾರಿ ಮಾರ್ಜಿನ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಆದರೆ ಕೃಷ್ಣ ಭೈರೇಗೌಡರು ಮತ್ತೊಮ್ಮೆ ವಿಧಾನಸಭೆ ಪ್ರವೇಶಿಸಿದ್ದಾರೆ. ತಮ್ಮೇಶ್ ಗೌಡರಿಗೆ ಯಡಿಯೂರಪ್ಪನವರು ಹಠ ಹಿಡಿದು ಟಿಕೆಟನ್ನು ಕೊಡಿಸಿದ್ರು. ಆದರೆ ತಮ್ಮೇಶ್ ಗೌಡ 20,000 ಮತಗಳ ಅಂತರದಿಂದ 23,928 ಮತಗಳ ಅಂತರದಿಂದ ತಮ್ಮೇಶ್ ಗೌಡರು ಸೋತಿದ್ದಾರೆ. ಕೃಷ್ಣ ಭೈರೇಗೌಡರು ಇನ್ನೊಮ್ಮೆ ವಿಧಾನಸಭೆ ಪ್ರವೇಶಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.